ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಸರ್ಕಾರದಿಂದ ಮಂಜೂರಾದ ನೂತನ ಪ್ರೌಢಶಾಲೆ 8ನೇ ತರಗತಿಯ ಉದ್ಘಾಟನಾ ಸಮಾರಂಭದಲ್ಲಿ ಸಿಆರ್ಸಿ ಸಮನ್ವಯಾಧಿಕಾರಿ ಎಸ್ಎ ಸೋನೆವಾನೆ ದೀಪ ಬೆಳಗಿಸಿ ಮಕ್ಕಳಿಗೆ ಸಸಿ ಹಂಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪಾಲಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಪ್ರೌಢಶಾಲೆಗೆ ದಾಖಲಿಸುವುದರೊಂದಿಗೆ ಸಹಕರಿಸಬೇಕು ಹಾಗೂ ಶಿಕ್ಷಕರು ಮತ್ತು ಗ್ರಾಮಸ್ಥರು ಶಾಲಾ ಮಹತ್ವವನ್ನು ಪಾಲಕರಲ್ಲಿ ತಿಳಿ ಹೇಳಬೇಕು ಎಂದು ಬಿಆರ್ಸಿ ಸಮನ್ವಯಾಧಿಕಾರಿ ಎಸ್ಎ ಸೋನಾವಾನೆ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮಕ್ಕೆ ಸರ್ಕಾರದಿಂದ ಮಂಜೂರಾದ ನೂತನ ಸರ್ಕಾರಿ ಪ್ರೌಢಶಾಲೆ 8ನೇ ತರಗತಿಯ ಉದ್ಘಾಟನಾ ಸಮಾರಂಭಕ್ಕೆ ವಿದ್ಯಾರ್ಥಿಗಳಿಗೆ ಸಸಿ ನೀಡಿ ದ್ವೀಪ ಪ್ರಜ್ವಲನೆ ಮಾಡುವುದರೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಅವರು, ಶಾಲೆಗಾಗಿ ಶಿಕ್ಷಣ ಇಲಾಖೆಯಿಂದ ಅವಶ್ಯಕ ಎಲ್ಲ ಸೌಕರ್ಯಗಳನ್ನು ನೀಡಲಾಗುವುದು ಎಂದು ಹೇಳಿದರು. ಎಲ್ಲರೂ ಬಂದು ಕೂತ್ಕೊಳ್ಳೋ ಹಾಗೆ, ಇಲ್ಲೇ ಅಡ್ಮಿಷನ್ ಆಗುವ ಹಾಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಎಲ್ಲ ಹಿರಿಯರ ಮೇಲೆ ಇರೋದ್ರಿಂದ ಅವಕ್ಕೆಲ್ಲ ತಾವು ಸಹಕಾರ ಕೊಡ್ತೀವಿ. ಇದು ಬಹಳಷ್ಟು ನಮ್ಮ ಇಲಾಖೆಯಿಂದ ಏನೇನು ನಮ್ಮ ಇದನ್ನು ಕೊಡಬೇಕಲ್ಲ ಅದನ್ನೆಲ್ಲ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ತಾವು ಬಹಳಷ್ಟು ತಮ್ಮ ಮಕ್ಕಳನ್ನು ಪಾಲಕರನ್ನು ಮನವೊಲಿಸಿ ಅನೇಕ ಪಾಲಕರನ್ನು ಅವರಿಗೆ ಇದರ ಮಹತ್ವವನ್ನು ತಿಳಿ ಹೇಳಿ ಎಲ್ಲ ಮಕ್ಕಳು ಇಲ್ಲಿ ಪ್ರವೇಶ ಪಡೆಯುವ ಹಾಗೆ ಮಾಡಬೇಕು ಅಂತೇಳಿ ತಮ್ಮನ್ನೆಲ್ಲ ನಿಂತಿಸ್ಕೊಳ್ತಾ. ಗ್ರಾಮ ಪಂಚಾಯಿತಿ ಪಿಡಿಒ ಪ್ರಭು ಚನ್ನವರ್ ಮಾತನಾಡಿ, ಶಿಕ್ಷಣವು ಕೆಟ್ಟ ವಿಚಾರಗಳನ್ನು ಹೋಗಲಾಡಿಸಲು ಒಂದು ಪ್ರಮುಖ ಸಾಧನವಾಗಿದೆ. ಜ್ಞಾನವು ನಿರಂತರ ಸಾಧನವಾಗಿದ್ದು ಶಿಕ್ಷಣವು ಮುಗಿಯದ ತೀರವಾಗಿದೆ. ಆದುದರಿಂದ ಶಿಕ್ಷಕರ ವೃತ್ತಿ ಪ್ರಮುಖ, ವಿದ್ಯಾರ್ಥಿಗಳ ಜೀವನದ ನಿರ್ಣಾಯಕ ಘಟ್ಟವಾಗಿದೆ. ಹೀಗಾಗಿ ಸರ್ಕಾರ ಬಡವರಿಗಾಗಿ ಊಟ ಬಟ್ಟೆ ಇತರೆ ಸೌಲಭ್ಯದೊಂದಿಗೆ ಉಚಿತ ಶಿಕ್ಷಣ ನೀಡುತ್ತಿದೆ ಎಂದರು. ಮತ್ತೊಂದು ಹಬ್ಬ ಮಾಡ್ಕೊಂತಾರೆ, ಇದು ಅಂತ್ಯ ಅನ್ನೋದು ಇರುತ್ತೆ. ಆದ್ರೆ ಇದಕ್ಕೆ ಅಂತ್ಯ ಅನ್ನೋದು ಇರಲ್ಲ. ಪ್ರಾರಂಭ ಮಾಡಿದಿನೋ ನಾವು ಇಲ್ಲಿದ್ದರೆ ಯಾರು ಅದಕ್ಕೆ ಅಂತ್ಯದೊಳಗೆ ಭಾಗಶಃ ಆಗಲ್ಲ, ಅಂತ್ಯನೇ ಆಗುದಿಲ್ಲ. ಇದು ಜ್ಞಾನ ಯಾವಾಗಲೂ ಅದು ಏನ್ ನನ್ ಬಹಳ ಜ್ಞಾನ ಐತಿ ಅನ್ನಕ್ಕಾಗಲ್ಲ, ಅದ್ರ ಒಂದ್ ಏನೋ ಕೊರತೆ ಇರ್ತದ. ಎಷ್ಟೋ ಒಬ್ಬ ಮನುಷ್ಯ, ಒಬ್ಬ ಶಿಕ್ಷಕ ಎಲ್ಲಾರು ಕಲಿಸಿ ಕಲಿಸಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮಾಡ್ತಾರ. ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಕಲಿಸಿದಂತ ವಿದ್ಯಾರ್ಥಿಗಳು ಓದಿ ಒಬ್ರು ಸೈಂಟಿಸ್ಟ್ಗಳಾಗ್ತಾರ. ಇವ್ರಿಗಿನ ಜ್ಞಾನ ಆಗ್ತಾನ ಆದ್ರೆ ನೋಡ್ರಿ, ಅಂದ್ರೆ ಕಲಿತಾ ಇರ್ಬೇಕಂತ. ಇದು ಜ್ಞಾನ ಅನ್ನೋದು ನಿಲ್ಲುವುದಿಲ್ಲ. ಅದೇ ಇದು ಪ್ರಾರಂಭ ಮಾಡಿ ಅಂತ್ಯ ಅನ್ನೋದು ಎಂದೂ ಕಾಣುವುದಿಲ್ಲ. ಕಲಿಕೆ ಇದು ಸದಾ ಇರುತ್ತ. ಅದ್ರಗೋಸ್ಕರವಾಗಿ ಇವತ್ತಿನ ದಿನ ಏನೈತಲ್ಲ, ಎಲ್ಲ ಹಿರಿಯರು ಏನ್ ಮಾಡ್ಕೊಂಡು ಈ ಒಂದು 8ನೇ ಕ್ಲಾಸ್ ತರಗತಿಯನ್ನು ತಂದು ಕೊಟ್ಟಿದ್ದಾರೆ, ಬಹಳ ಒಂದು ಸಂತೋಷ ಸುದ್ದಿ. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಸದಾಶಿವ ಕೊಟ್ಗಿ ಮಾತನಾಡಿ, ಕರೋಶಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಆರಂಭವಾಗಿದ್ದು ಸಂತಸದ ಸುದ್ದಿ. ಪಾಲಕರು ಅಂಜದೆ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗೆ ಕಳುಹಿಸಿ ಎಂದರು. ಮತ್ತೆ ಎಲ್ಲ ಗೌರ್ಮೆಂಟ್ ಸಪ್ಲೈ ಏನೈತಿ ಒತ್ತಾದ್ರಿಂದ ಡಿ ಇಲ್ಲ ಏನಿಲ್ಲ, ಎಲ್ಲ ಅವರೇ ಮಾಡಿ ನಡ್ದಾಗ ಯಾಕೆ ಇಲ್ಲಿ ಮಾಡ್ತಾರೆ. ನಮಗೆ ಯಾವ ಕೊಡ್ತಿರ್ಲಿಲ್ಲ, 5 ಪೈಸೆ ಕೊಡ್ತಿಲ್ಲ ಅಂತಾರೆ. ಆಪ ಬೈಟ್ತಿದ್ದ ಅವ ಪೈಸೆ ಕೊಡ್ತೇವೆ ತಂತಿದ್ವಿ ನಾವು. ಇರ್ತಕ್ಕ ಖಾಲಿ ಕಲ್ತಿದ್ದೇವೆ ಇಲ್ಲೇ ಕಲ್ರಿ, ಎಲ್ಲರೂ ಗೌರ್ಮೆಂಟ್ ಐತಿ. ಇದೇ ನಂದಲ್ಲ ನಮ್ಮ ಮಾತನ್ನ ಅದ್ರ ಎಲ್ಲರೂ ಕೂಡ ಕಲೀರಿ, ಎಲ್ಲರೂ ಕೂಡ ಸಹಕಾರ ಮಾಡಿ, ಎಲ್ಲರೂ ಊರು ಗಂಗಾರ ಎಲ್ಲರೂ ಏನ್ ಮಾಡಿ ಕಡಿಮೆ ಅಂದ್ರೆ ಕೇಳ್ರಿ. ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಶಿಕ್ಷಕರಾದ ರಮೇಶ್ ಹರಜೋಳೆ ಮಾತನಾಡಿ, ನಾನು ಗ್ರಾಮೀಣ ಕೃಪಾಂಕ ಇಲ್ಲದೆ ಹಲವು ಸರ್ಕಾರಿ ಉದ್ಯೋಗ ಹಾಗೂ ಒಂದೇ ಅಂಕದಿಂದ ವಂಚಿತನಾಗಿ ಕೆಎಎಸ್ ಪ್ರವೇಶ ಪರೀಕ್ಷೆಯಿಂದ ವಂಚಿತನಾಗುವ ಸಂದರ್ಭವೂ ಅನುಭವಿಸಿದ್ದೇನೆ. ಹೀಗಾಗಿ ವಿದ್ಯಾರ್ಥಿಗಳು ತಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ಕಲಿಕೆ ಅವಶ್ಯ. ರಜಾ ದಿನಗಳಲ್ಲಿ ಈ ಶಾಲೆಗೆ ಬಂದು ಪಾಠ ನೀಡುವುದಾಗಿ ಹಾಗೂ ಪತ್ನಿಗೂ ಉಚಿತ ಪಾಠ ಮಾಡಲು ಕಳುಹಿಸುವುದಾಗಿ ಹೇಳಿದರು. ನಾನು ರಜೆ ಅವಧಿಯಲ್ಲಿ ಊರಿಗೆ ಬಂದಾಗ ನಾನು ನಿಮ್ಮ ಶಾಲೆಗೆ ಬಂದು ಪಾಠ ಮಾಡಿ, ನೀವು ಎಷ್ಟೇ ಪಿರಿಯಡ್ ಕೊಡಿ, ಬೆಳಗಿಂದ ಸಾಯಂಕಾಲ ಅಷ್ಟು ಪಿರಿಯಡ್ ಮಾಡಬೇಕು. ನಾನು ಪ್ರೌಢಶಾಲಾ ಶಿಕ್ಷಕ ಅಂತ ಹಮ್ಮು ಬಿಮ್ಮು ಇಟ್ಕೊಳ್ತಕ್ಕಂಥ ವ್ಯಕ್ತಿನೇ ಅಲ್ಲ. ನಾನು ನೋಡಿದ್ರೆ ಗೊತ್ತಿಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ನನ್ನ ಹೆಂಡತಿ ಪ್ರಸೀಸ್ ಆಲ್ಸು ಬಿ ಎಡ್ ನನ್ನ ಹೆಂಡತಿ ನಾನು ನಿಮ್ಮ ಶಾಲೆಗೆ ಫ್ರೀ ಆಗಿ ಕೆಲಸ ಮಾಡಕ್ಕೆ ಕಳಿಸ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಎಲ್ಲೇ ಕೇಳಿದ್ರು ಏನ್ ಬೇಕು 15% ಬೇಕು. ಈಗಿಂತ ಕಾಂಪಿಟೇಷನ್ ಯುಗ, ಶಾಲೆ ಕಲಿಬೇಕಾದ್ರೆ ನೀವು 60, 70, 80 ಮಾರ್ಕ್ಸ್ ತಗೋದ್ರೆ ನಿಮ್ನ ಒಳಗೆ ಸಂಕಟ ಕರ್ಕೋದಿಲ್ಲ. ಏನಿದ್ರು 95, 90 ಮ್ಯಾಗಿದ್ರೆ ನಿಮ್ಮನ್ನೆಲ್ಲ ಯಾವ ಶಾಲೆಗೆಲ್ಲ ಕರ್ಕೋತಾರೋ ಆ ನಿಟ್ಟಿನಾಗ ಎಲ್ಲರೂ ಹುಡುಗರು ಕೇಳಿ, ಒಂದು ಎಲ್ಲೇ ಕೇಳಿ ನೀವು ಕನಿಷ್ಠ ಚಲೋದಂಗೆ ಕೇಳಿ, 90 ಮ್ಯಾಗ ಆಗ್ಬೇಕು ಮಾರ್ಕ್. ಆಗ ನಿಮಗೆ ಎಲ್ಲರ ಮುಂದೆ ಅದು ಲಾಸ್ಟ್ 10-15 ಸಾವಿರ ಮೆರಿಟ್ ಮ್ಯಾಗ ಇದಾಗಿ ಬರ್ತೈತಿ, ನಿಮ್ಗೆ ಯಾವ್ದು ಸಿಇಟಿ ಆಗಿ ಬರ್ತಾರೆ. ಆ ನಿಟ್ಟಿನಾಗ ನೀವೆಲ್ಲ ಹುಡುಗರು ಒಳ್ಳೆಯ ನಿಂತು ಕಲಿಸಿದಂಥ ನಮ್ಮ
ಶಿಕ್ಷಕರದ ಅಭ್ಯಾಸ ಮನನ ಮಾಡ್ಬೇಕು. ಯಾಕಂದ್ರೆ ಒಂದು ಆಕಳ ಮೇವು ತಿಂದು ಅಷ್ಟೇ ಹಾಲು ಕುಡಿದಿಲ್ಲ, ಅದು ಹಾಲು ಕುಡ್ಬೇಕಾದ್ರೆ ಮೆಲ್ಲಕ್ಕೆ ಹಾಕ್ಬೇಕಾಗ್ತೈತಿ. ಆ ನಿಟ್ಟಿನಾಗ ನೀವು ಎಲ್ಲರೂ ಏನು ಹುಡುಗರು ಕಲಿಸಿರ್ತಾರೆ ಎಲ್ಲ ಹುಡುಗರಿಗೆ ಹೇಳ್ತಾರೆ, ಅದನ್ನ ಅಂತ ಸಂಜೆ ಗಳಿಸಿ ಹೋಗಿ ರಿವಿಷನ್ ಮಾಡ್ಬೇಕು. ನೀವು ಸಾಯಂಕಾಲ ಪಟನ್ ಮಾಡಿರಂದ್ರೆ ಅದು ನಿಮ್ಮ ಮನುಷ್ಯನಾಗ ಉಳಿತೈತೆ, ಅದು ಒಮ್ಮೆ ಮನುಷ್ಯನಾಗ ಉಳಿತಂದ್ರೆ ಯಾವಾಗ ಹೋಗುದಿಲ್ಲ, ಅದು 10 ವರ್ಷಕ್ಕೆ ಉಳಿತಾರೆ. ಈ ಸಂದರ್ಭದಲ್ಲಿ ನಿಂಗಪ್ಪ ಕುರುಬರ್, ಸಬೀರ್ ಪಟೇಲ್, ಸಿಆರ್ಸಿ ಸಂಜಯ್ ಕೆವಡಗೋ, ವಿಜಯ್ ಕೋಟಿವಾಲೆ, ವಿಠಲ್ ಕೇಸ್ತಿ, ಮುಖ್ಯೋಪಾಧ್ಯಾಯ ಶಾರದಾ ಭಜಂತ್ರಿ, ಸಂಜು ಮಜಲಟ್ಟಿ, ಮಧುಕರ್ ಮಜಲಟ್ಟಿ, ಸಂಭಾಜಿ ಸೆಂಡೂರೆ, ಪ್ರಭಾಕರ್ ಚಾಂಜಗೌಡ, ಪಿ ಡಿ ಮಜಲಟ್ಟಿ, ರಾಜು ಆರ್ ಕೊಟಗಿ, ಧನ್ರಾಜ್ ಶೆಂಡೂರೆ, ರಾಜ್ಕುಮಾರ್ ಕೊಟಗಿ, ಮೋಹನ್ ಯಲಾಯಿಗೋಳ್, ಶಿಕ್ಷಕಿ ಪಿ ಕೆ ಕುಂಬಾರ್ ಸೇರಿ ಶಾಲಾ ಸಿಬ್ಬಂದಿಗಳು ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.